ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದೈಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ ಆತ್ಮೀಯ ಸ್ವಾಗತ. ಈಗಾಗಲೇ ಮೊದಲ ಹಂತವನ್ನು ಮುಗಿಸಿ ಎರಡನೆಯ ಹಂತಕ್ಕಾಗಿ 18 ಶಾಲೆಗಳನ್ನು ಆಯ್ಕೆ ಮಾಡಲಾಗಿದೆ. ಮುಂದಿನ ನಿರ್ಣಾಯಕ ಹಂತಕ್ಕಾಗಿ 9 ಶಾಲೆಗಳನ್ನು ಆಯ್ಕೆ ಮಾಡಲಿರುವ ಈ ಕಾರ್ಯಕ್ರಮ ಚಾಣಾಕ್ಷ ಚಾಲೆಂಜ್ಗೆ ಪುನಃ ನಿಮಗೆ ಸ್ವಾಗತ, ಸುಸ್ವಾಗತ. ಚಾಣಾಕ್ಷ ಚಾಲೆಂಜ್ನ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಮ್ಮ ಜೊತೆ ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ ಸೇಂಟ್ ಜಾನ್ಸ್ ಅಕಾಡೆಮಿ ಹೈಸ್ಕೂಲ್ ಪಾಂಗಳದಿಂದ ರಾಯನ್ ಕರ್ಡೋಜಾ, ಹಲೋ. ಡ್ಯಾರೆನ್ ಡಿಸೋಜಾ, ಹಲೋ. ಟಿ ಎ ಪೈ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉಡುಪಿಯಿಂದ ಸುಮಂತ್ ಎಸ್ ಕಾರಂತ್, ಹಲೋ. ಶ್ರೀಹರಿ ಪಾಡಿಗಾರ್, ಹಾಯ್. ಮತ್ತು ವಿವೇಕ ಪಿ ಯು ಕಾಲೇಜ್ ಕೋಟದಿಂದ ವಿನೂಷ್, ಹಾಯ್. ಮತ್ತು ಶ್ರೀ ಶಾ, ಹಾಯ್. ಪ್ರಿಯ ವಿದ್ಯಾರ್ಥಿಗಳೇ, ಮೊದಲಿನ ಹಂತದಲ್ಲಿ ಆಯ್ಕೆಯಾಗಿ ಎರಡನೇ ಹಂತಕ್ಕೆ ಬಂದಿದ್ದೀರಿ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇಂದಿನ ಕಾರ್ಯಕ್ರಮದಲ್ಲಿ 9 ಸುತ್ತುಗಳಿವೆ. 9 ಸುತ್ತುಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಉಳಿದ ನಿಯಮಗಳು ನಿಮಗೆ ಗೊತ್ತಿರುವಂಥದ್ದೇ. ಹಾಗಾದರೆ ಚಾಣಾಕ್ಷ ಚಾಲೆಂಜ್ನ ಈ ಕಾರ್ಯಕ್ರಮವನ್ನು ಆರಂಭಿಸೋಣವೇ? ಹೌದು. ಮೊದಲನೆಯ ಸುತ್ತಿಗೆ ಸಿದ್ಧರಾಗಿ. ಭಾರತವು ಒಂದು ಅದ್ಭುತ ದೇಶ. ವಿವಿಧ ಜಾತಿ, ಮತ ಧರ್ಮ ಇವುಗಳು ಮೇಳೇಸಿರುವಂತಹ ಹಾಗೂ 29 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡ ಒಂದು ಸುಂದರ ದೇಶ. ನಮ್ಮ ದೇಶದ ಬಗ್ಗೆ ಜ್ಞಾನವನ್ನಿಟ್ಟುಕೊಳ್ಳುವುದು ಬಹಳ ಅತ್ಯಗತ್ಯ. ಭಾರತ ದೇಶದ ಬಗ್ಗೆ, ಅದರ ವೈಶಿಷ್ಟ್ಯತೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಎನ್ನುವುದನ್ನು ಪರೀಕ್ಷಿಸುವ ಈ ಸುತ್ತು, ಮೊದಲನೆಯ ಸುತ್ತು, ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡಾಯಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು. 1757 ಪ್ಲಾಸಿ ಕದನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ್ದು? ನಿಮ್ಮ ಸಮಯ ಶುರುವಾಗಿದೆ. ಮಹಾರಾಷ್ಟ್ರ. ಮಹಾರಾಷ್ಟ್ರ, ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಬೆಂಗಾಲ್. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಸರಿಯಾದ ಉತ್ತರ. ತಂಡ ಬಿ, ನಿಮಗೆ 2 ಅಂಕಗಳು. ಮೊದಲನೆಯ ಸುತ್ತಿನ ಎರಡನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1. ಜನಸಂಖ್ಯಾ ಬಾಹುಳ್ಯದಲ್ಲಿ, ಅಂದರೆ ಪಾಪ್ಯುಲೇಷನ್ನಲ್ಲಿ, ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದ್ದರೆ ಎರಡನೆಯ ಸ್ಥಾನ ಯಾವ ರಾಜ್ಯದ್ದು? ನಿಮ್ಮ ಸಮಯ ಶುರುವಾಗಿದೆ. ಬಿಹಾರ, ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಆಂಧ್ರಪ್ರದೇಶ, ಅದು ಸರಿಯಾದ ಉತ್ತರವಲ್ಲ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಮಧ್ಯಪ್ರದೇಶ. ಮಧ್ಯಪ್ರದೇಶ, ಅದು ಕೂಡ ಸರಿಯಾದ ಉತ್ತರವಲ್ಲ. ಮಹಾರಾಷ್ಟ್ರ ಸರಿಯಾದ ಉತ್ತರ. ಮೊದಲನೆಯ ಸುತ್ತಿನ ಮೂರನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಲು ಸ್ಥಾಪಿಸಿದ 4 ಮಠ ಅಥವಾ ಪೀಠಗಳಲ್ಲಿ ಮೊದಲನೆಯ ಮಠ ಅಥವಾ ಪೀಠವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಿದರು? ನಿಮ್ಮ ಸಮಯ ಶುರುವಾಗುತ್ತದೆ. ಕರ್ನಾಟಕ. ಕರ್ನಾಟಕ ಸರಿಯಾದ ಉತ್ತರ. ತಂಡ ಸಿ, ನಿಮಗೆ ಪೂರ್ಣ 3 ಅಂಕಗಳು. ಅವರು 4 ಪೀಠಗಳನ್ನು ಸ್ಥಾಪಿಸಿದರು. ಮೊದಲನೇ ಪೀಠ ಶೃಂಗೇರಿ, ಕರ್ನಾಟಕದ ಶೃಂಗೇರಿಯಲ್ಲಿ, ಹಾಗೂ ಉಳಿದ 3 ಜ್ಯೋತಿರ್ಮಠ, ಪುರಿ ಹಾಗೂ ದ್ವಾರಕದಲ್ಲಿ. ತಂಡ ಸಿ, ಕಂಗ್ರ್ಯಾಚುಲೇಷನ್ಸ್. ಭಾರತದ ಬಗ್ಗೆ ಅಸಂಖ್ಯಾತ ಸಂಗತಿಗಳಿವೆ ನೆನಪಿನಲ್ಲಿಟ್ಟುಕೊಳ್ಳಲು ಅಥವಾ ಹೆಮ್ಮೆ ಪಟ್ಟುಕೊಳ್ಳಲು. ಪ್ರತಿಯೊಂದು ರಾಜ್ಯವು ಅದರದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ.
ಈ ಸುತ್ತಿನಲ್ಲಿ ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಿ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಎರಡನೆಯ ಸುತ್ತಿಗೆ ಸಿದ್ಧರಾಗಿದ್ದೀರಿ ತಾನೆ? ಹೌದು. ಎರಡನೆಯ ಸುತ್ತು ರಾಜಕೀಯ ಸುತ್ತು. ಪ್ರಸ್ತುತ ರಾಜಕೀಯದ ಬಗ್ಗೆ, ಪ್ರಸ್ತುತ ಆಡಳಿತಾಧಿಕಾರಿಗಳ ಬಗ್ಗೆ ನಿಮಗೆಷ್ಟು ಜಾಣ್ಮೆ ಇದೆ, ಯಾವೆಲ್ಲ ವಿಷಯಗಳ ಬಗ್ಗೆ ನೀವು ಪ್ರಭುತ್ವವನ್ನು ಹೊಂದಿದ್ದೀರಿ ಎನ್ನುವುದನ್ನು ಹುಡುಕಲಿಕ್ಕೆ ಈ ಸುತ್ತನ್ನು ಸಿದ್ಧಗೊಳಿಸಿದ್ದೇವೆ, ರಾಜಕೀಯದ ಸುತ್ತು. ನಮ್ಮ ರಾಜ್ಯಗಳ ಮುಖ್ಯಮಂತ್ರಿಗಳ ಬಗ್ಗೆ ನಿಮ್ಮಲ್ಲಿ ಈಗ ನಾವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ. ಎರಡನೆಯ ಸುತ್ತು ಇದರ ಮೊದಲನೆಯ ಪ್ರಶ್ನೆಯನ್ನು ಕೇಳುವ ಅವಕಾಶ ತಂಡ ಬಿ ನಿಮಗಿದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಪ್ರಶ್ನೆ ಸಂಖ್ಯೆ ಒಂದು. ತಮಿಳುನಾಡಿನ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಎಡಪ್ಪಾಡಿ ಪಳನಿಸ್ವಾಮಿ. ಎಡಪ್ಪಾಡಿ ಪಳನಿಸ್ವಾಮಿ ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಪೂರ್ಣ 3 ಅಂಕಗಳು. ಎರಡನೆಯ ಸುತ್ತಿನ ಎರಡನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ತೆಲಂಗಾಣದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಚಂದ್ರಶೇಖರ್ ರಾವ್. ಚಂದ್ರಶೇಖರ್ ರಾವ್ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣ 3 ಅಂಕಗಳು. ಈ ಸುತ್ತಿನಲ್ಲಿ ಕರ್ನಾಟಕದ ಸುತ್ತಮುತ್ತ ಇರುವಂತಹ ಅಟ್ಯಾಚ್ ಆಗಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ, ಆದ್ದರಿಂದ ಸಿದ್ಧರಾಗಿರಿ. ತಂಡ ಎ ಮುಂದಿನ ಪ್ರಶ್ನೆ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಆಂಧ್ರಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಚಂದ್ರಬಾಬು ನಾಯ್ಡು. ಚಂದ್ರಬಾಬು ನಾಯ್ಡು ಅಥವಾ ನಾರಾ ಚಂದ್ರಬಾಬು ನಾಯ್ಡು ಸರಿಯಾದ ಉತ್ತರ. ತಂಡ ಬಿ ನಿಮಗೆ 2 ಅಂಕಗಳು. ನಮ್ಮ ಭಾರತ ದೇಶದ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಅವರನ್ನಾದರೂ ನಾವು ನೆನ್ಪಿಟ್ಕೊಳ್ಬೇಕಲ್ವಾ? ಇಡೀ ಬೇರೆ ಎಲ್ಲ ಆಡಳಿತಾಧಿಕಾರರು ಇಲ್ಲದಿದ್ದರೂ ಸಹ ಒಂದು ರಾಜ್ಯವನ್ನು ಮುನ್ನಡೆಸುವಂತಹ ಮುಖ್ಯಮಂತ್ರಿಗಳು, ಅದು ಕೂಡ ನಮ್ಮ ನೆರೆಯ ಮುಖ್ಯಮಂತ್ರಿಗಳ ಬಗ್ಗೆ ಜ್ಞಾನವನ್ನು ಹೊಂದಿರುವುದು ಅತ್ಯಗತ್ಯ. ರಾಜಕೀಯದ ಈ ಸುತ್ತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಪ್ರಿಯ ವಿದ್ಯಾರ್ಥಿಗಳೇ, 2 ಸುತ್ತುಗಳನ್ನು ಮುಗಿಸಿದ್ದೇವೆ. ತಂಡಗಳು ಗಳಿಸಿದ ಅಂಕದ ಮೇಲೆ ಒಂದು ಕಣ್ಣು ಹಾಯಿಸೋಣ. ಅಂಕಗಳು, ತಂಡ ಎ ಇನ್ನು ನೀವು ಖಾತೆಯನ್ನೇ ತೆರೆದಿಲ್ಲ, ತಂಡ ಬಿ 7 ಅಂಕಗಳು ಹಾಗೂ ತಂಡ ಸಿ 6 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಸುತ್ತು 3ನೆಯ ಸುತ್ತಿಗೆ ನಾವು ಸಿದ್ಧರಿದ್ದೇವೆ ತಾನೆ? 3ನೆಯ ಸುತ್ತು ಭಾರತದ ಧರ್ಮ ಗ್ರಂಥಗಳು ಹಾಗೂ ಪುರಾಣ ಗ್ರಂಥಗಳು. ಭಾರತವು ಒಂದು ದೊಡ್ಡ ದೇಶ, ಧರ್ಮ ಸಹಿಷ್ಣುತೆ ಇಲ್ಲಿ ತಾಂಡವವಾಡುತ್ತಾ ಇದೆ. ಇಲ್ಲಿರುವಷ್ಟು ಧರ್ಮ ಗ್ರಂಥಗಳು ಹಾಗೂ ಪುರಾಣಗಳು ಬೇರೆ ಯಾವ ದೇಶದಲ್ಲೂ ಇರುವ ಸಾಧ್ಯತೆಗಳಿಲ್ಲ. ಕನಿಷ್ಠ ಜ್ಞಾನವನ್ನು ನಾವು ಭಾರತೀಯರಾಗಿ ಹೊಂದಬೇಕಾಗಿರೋದು ಬಹಳ ಅಗತ್ಯ. ಆದ್ದರಿಂದ ಈ ಸುತ್ತು 3ನೆಯ ಸುತ್ತು ಭಾರತದ ಧರ್ಮ ಗ್ರಂಥಗಳ ಬಗ್ಗೆ ನೀವೆಷ್ಟು ಜಾಣ್ಮೆ ಹೊಂದಿದ್ದೀರಿ ಎನ್ನುವುದನ್ನು ಹುಡುಕಲು. ಮೂರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1. ಈ ಪ್ರಶ್ನೆಯು ಮಹಾಭಾರತಕ್ಕೆ ಸಂಬಂಧಪಟ್ಟದ್ದು. ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನು ಅಡಗಿ ಕುಳಿತ ಸರೋವರದ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಗಂಗಾ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ವೈಶಂಪಾಯನ ಸರೋವರ. ತಪ್ಪು ಉತ್ತರ. ಸರಿಯಾದ ಉತ್ತರ ದ್ವೈಪಾಯನ ಸರೋವರ. 3ನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ಇದು ರಾಮಾಯಣಕ್ಕೆ ಸಂಬಂಧಪಟ್ಟದ್ದು. ನೀರು ಕುಡಿಯಲು ಬಂದ ಪ್ರಾಣಿ ಎಂದೆಣಿಸಿ
ದಶರಥ ಮಹಾರಾಜನು ಕೊಂದ ಮುನಿಕುಮಾರ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಏಕಲವ್ಯ. ಏಕಲವ್ಯ ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಶ್ರವಣಕುಮಾರ. ಶ್ರವಣಕುಮಾರ ಸರಿಯಾದ ಉತ್ತರ. ತಂಡ ಬಿ, ನಿಮಗೆ 2 ಅಂಕಗಳು. ಶ್ರವಣಕುಮಾರನ ಬಗ್ಗೆ ಇನ್ನೇನು ಗೊತ್ತು ನಿಮಗೆ ಹೇಳಿ? ಮುನಿಕುಮಾರನ ಮುನಿ ವೃದ್ಧ ದಂಪತಿಗಳನ್ನು ಕಾಶಿಗೆ ಕರೆದುಕೊಂಡು ಯಾತ್ರೆಗೆ. ಆ ವೃದ್ಧ ದಂಪತಿಗಳು ಅವನಿಗೇನಾಗಬೇಕು? ಹಾಗೆ ಹೇಳಿ. ವೃದ್ಧನಾದಂತಹ ಅಥವಾ ಕಣ್ಣು ಕಾಣಿಸದೇ ಇರುವಂತಹ ಅಶಕ್ತರಾದಂತಹ ತನ್ನ ತಂದೆ ತಾಯಿಗಳನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗಲು ತನ್ನ ಹೆಗಲ ಮೇಲೆ ಅಲ್ವಾ ಬುಟ್ಟಿಗಳಲ್ಲಿ ಕೂರಿಸಿಕೊಂಡು ಎತ್ತಿಕೊಂಡು ಹೋಗುವಂತ ಸಂದರ್ಭ, ಅವರಿಗೆ ನೀರಡಿಕೆಯಾದಾಗ ಕುಳ್ಳಿರಿಸಿ ನೀರು ತರಲು ಹೋದಾಗ ದಶರಥನು ಶಬ್ದವೇದಿ ವಿದ್ಯೆಯನ್ನು ಉಪಯೋಗಿಸಿ ಅವನನ್ನು ಕೊಂದದ್ದು. ಅವನು ಪ್ರಾಣಿ ಅಂತ ಎಣಿಸ್ಕೊಂಡಿದ್ದ, ಸರಿ ತಾನೆ? ಕಂಗ್ರಾಚುಲೇಷನ್ಸ್ ತಂಡ ಬಿ. 3ನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ತ್ರಿವಿಕ್ರಮ ಎಂಬ ಹೆಸರು ವಿಷ್ಣುವಿನ ಯಾವ ಅವತಾರಕ್ಕೆ ಸಂಬಂಧಪಟ್ಟದ್ದು? ನಿಮ್ಮ ಸಮಯ ಶುರುವಾಗಿದೆ. ವಾಮನಾವತಾರ. ವಾಮನಾವತಾರ ಸರಿಯಾದ ಉತ್ತರ. ತಂಡ ಬಿ, ಪೂರ್ಣ 3 ಅಂಕಗಳು. ವಾಮನಾವತಾರ ಅಂತ ಹೇಳಿದರೆ ಅವನು ತುಂಬ ಚಿಕ್ಕವನಿದ್ದ, ಕುಳ್ಳಗಿದ್ದ. ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಿಳಿಯುವಾಗ ಅವನು ದೈತ್ಯಾಕಾರವಾಗಿ ಬೆಳೆದ. ಆ ಆಕಾರವನ್ನು ತ್ರಿವಿಕ್ರಮ ಎಂದು ಕರೆಯುತ್ತಾರೆ. ಕಂಗ್ರಾಚುಲೇಷನ್ಸ್. ಭಾರತದ ಧರ್ಮಗ್ರಂಥಗಳ ಬಗ್ಗೆ ಒಳ್ಳೆಯ ಜ್ಞಾನವನ್ನು ಇಟ್ಟುಕೊಂಡಿದ್ದೀರಿ. ಎಲ್ಲ ತಂಡಗಳಿಗೂ ಅಭಿನಂದನೆಗಳು. ಮುಂದಿನ ಸುತ್ತು ನನಗಂತೂ ಇಷ್ಟದ ಸುತ್ತು, ನಿಮಗೂ ಇಷ್ಟದಂತ ನಾನು ಭಾವಿಸ್ತೇನೆ. ಅದು ಸಿನಿಮಾ ಸುತ್ತು. ನಾನು ತುಂಬ ಸಿನಿಮಾ ನೋಡ್ತೀನಿ, ನೀವು ನೋಡ್ತೀರಾ? ನೋಡ್ತಾ ಇರ್ತೀರಿ? ಟಾಕೀಸಿಗೆ ಹೋಗ್ತೀರಾ ಇಲ್ಲ ಮನೆಯಲ್ಲೇನಾ? ವಿಡಿಯೋದಲ್ಲಿ ಅಥವಾ ಟಿವಿಯಲ್ಲಿ? 2 ನೋಡೋಣ. ಸಿನಿಮಾ ಅಂತ ಹೇಳಿದ ಮೇಲೆ ಎಲ್ಲ ಒಂದು ಭಾರತದಲ್ಲಿ ತಯಾರಾಗುವಂತಹ ಸಿನಿಮಾಗಳು ಬಹುಶಃ ವಿಶ್ವದ ಯಾವುದೇ ದೇಶದಲ್ಲಿ ತಯಾರಾಗಲಿಕ್ಕಿಲ್ಲ. ಕನ್ನಡದಲ್ಲೇ ಮೊನ್ನೆ 200 ಸಿನಿಮಾಗಳು ರಿಲೀಸ್ ಆದವು ಒಂದು ವರ್ಷದೊಳಗೆ. ಇನ್ನೂ ಬಾಕಿ ವಾರಗಳು ಅಂದರೆ ತುಂಬ ಸಂಖ್ಯೆಯ ಚಲನಚಿತ್ರಗಳು ಭಾರತದಲ್ಲಿ ನಿರ್ಮಾಣವಾಗುತ್ತದೆ. ಅತ್ಯುತ್ಕೃಷ್ಟ ಅಥವಾ ಪ್ರಶಸ್ತಿ ವಿಜೇತ ಸಿನಿಮಾಗಳ ಬಗ್ಗೆ ಮುಂದಿನ ಸುತ್ತನ್ನು ತಯಾರಿಸಿದ್ದೇವೆ. ನಾಲ್ಕನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ, ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಐಶ್ವರ್ಯ ರಾಯ್ ಅಭಿನಯದ ಮೊದಲನೆಯ ಚಿತ್ರ ಯಾವ ಭಾಷೆಯದ್ದು? ನಿಮ್ಮ ಸಮಯ ಶುರುವಾಗಿದೆ. ಕನ್ನಡ. ಕನ್ನಡ ಅದು ಸರಿಯಾದ ಉತ್ತರ ಅಲ್ಲ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಮಿಳು. ತಮಿಳು ಸರಿಯಾದ ಉತ್ತರ. ತಮಿಳಿನ ಇರುವರ್ ಚಿತ್ರ ಅವರ ಮೊದಲನೆಯ ಚಿತ್ರ. ಅಭಿನಂದನೆಗಳು ತಂಡ ಬಿ, ನಿಮಗೆ 2 ಅಂಕಗಳು. ತಂಡ ಬಿ, ಮುಂದಿನ ಪ್ರಶ್ನೆ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಿತ್ರದ ನಿರ್ದೇಶಕರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ರಿಷಭ್ ಶೆಟ್ಟಿ. ರಿಷಭ್ ಶೆಟ್ಟಿ ಸರಿಯಾದ ಉತ್ತರ. ತಂಡ ಬಿ, ನಿಮಗೆ ಪೂರ್ಣ 3 ಅಂಕಗಳು. ನಾಲ್ಕನೆಯ ಸುತ್ತು ಸಿನಿಮಾ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಸಿ, ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ನಾಯಕ ನಟನಾಗಿ ಅಂದರೆ ಹೀರೋ ಆಗಿ ದರ್ಶನ್ ಅಭಿನಯದ ಮೊದಲನೆಯ ಚಿತ್ರ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಮೆಜೆಸ್ಟಿಕ್. ಮೆಜೆಸ್ಟಿಕ್ ಸರಿಯಾದ ಉತ್ತರ. ತಂಡ ಸಿ, ನಿಮಗೆ ಪೂರ್ಣ 3 ಅಂಕಗಳು. ಸಾಧಾರಣವಾಗಿ ಇದೇ ಪ್ರಶ್ನೆಯನ್ನು ಕೇಳುವಾಗ ಸ್ಪರ್ಧಿಗಳು ಕರಿಯ ಅಂತ ಹೇಳ್ತಾ ಇರ್ತಾರೆ, ಅದು ತುಂಬ ಫೇಮಸ್ ಫಿಲ್ಮ್. ನೀವು ಸರಿಯಾದ ಉತ್ತರ ಹೇಳಿದ್ದೀರಿ. ತಂಡ ಸಿ, ಅಭಿನಂದನೆಗಳು. 4 ಸುತ್ತುಗಳನ್ನು ಮುಗಿಸಿದ್ದೇವೆ. ಯಾವ ತಂಡ ಎಷ್ಟು ಅಂಕ ಗಳಿಸಿದೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ ಇನ್ನೂ ಖಾತೆಯನ್ನೇ ತೆರೆದಿಲ್ಲ, ಮುಂದಿನ ಸುತ್ತುಗಳಲ್ಲಿ ಶುಭ ಹಾರೈಸ್ತೇವೆ. ತಂಡ ಬಿ 17 ಅಂಕಗಳು, ಹಾಗೂ
ತಂಡ ಸಿ 9 ಅಂಕಗಳು. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ. ವಿರಾಮದ ಬಳಿಕ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಸ್ವಾಗತ. ಐದನೆಯ ಸುತ್ತಿಗೆ ನಾವು ಸಿದ್ಧರು ಅಲ್ಲವೇ? ಐದನೆಯ ಸುತ್ತು ಪ್ರಚಲಿತ ವಿದ್ಯಮಾನ ಅಥವಾ ಕರೆಂಟ್ ಅಫೇರ್ಸ್, ಏನೆಲ್ಲ ನಡೆದಿದೆ ನಮ್ಮ ಸುತ್ತಮುತ್ತ ಎನ್ನುವುದನ್ನು ನಾವು ಎಷ್ಟು ಗ್ರಹಿಸಿಕೊಂಡಿದ್ದೇವೆ ಎನ್ನುವುದನ್ನು ಹುಡುಕಲು ಈ ಸುತ್ತು. ದಿನನಿತ್ಯದ ವೃತ್ತಪತ್ರಿಕೆ ಅಥವಾ ನ್ಯೂಸ್ ಪೇಪರ್ಸ್ಗಳನ್ನು ಓದುವುದರಿಂದ, ಟೆಲಿವಿಷನ್ಗಳನ್ನು ನೋಡುವುದರಿಂದ, ರೇಡಿಯೋ ಕೇಳುವುದರಿಂದ, ಸಾಮಾಜಿಕ ಮಾಧ್ಯಮಗಳನ್ನು ಗಮನಿಸುವುದರಿಂದ ನಮಗೆ ಈ ಬಗ್ಗೆ ಮಾಹಿತಿ ಸಿಗುತ್ತದೆ. ನೀವೆಷ್ಟು ಅಪ್ಡೇಟ್ ಆಗಿದ್ದೀರಿ ಅನ್ನೋದನ್ನು ಹುಡುಕಲಿಕ್ಕೆ ಐದನೆಯ ಸುತ್ತು ಪ್ರಚಲಿತ ವಿದ್ಯಮಾನಗಳ ಸುತ್ತು. ಈ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಹಿಂದೂ ಮುಸ್ಲಿಂ ಪ್ರೇಮ ಕಥೆಯಾಧಾರಿತ ಯಾವ ಹಿಂದಿ ಚಿತ್ರವನ್ನು ಗಲಭೆಯಾಗಬಹುದೆಂಬ ಕಾರಣಕ್ಕಾಗಿ ಉತ್ತರಾಖಂಡ್ನ 7 ಜಿಲ್ಲೆಗಳಲ್ಲಿ ನಿಷೇಧಿಸಲಾಗಿದೆ. ನಿಮ್ಮ ಸಮಯ ಶುರುವಾಗಿದೆ. ಪದ್ಮಾವತ್ ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಕೇದಾರ್ನಾಥ್ ಸರಿಯಾದ ಉತ್ತರ. ತಂಡ ಎ, ನಿಮಗೆ 1 ಅಂಕ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಮೊನ್ನೆ ಡಿಸೆಂಬರ್ 6 ತಾರೀಕಿಗೆ ಭಾರತದ ಯಾವ ಪ್ರಮುಖ ಘಟನೆ ನಡೆದು 26 ವರ್ಷಗಳು ತುಂಬಿದವು? ನಿಮ್ಮ ಸಮಯ ಶುರುವಾಗಿದೆ. ಮುಂಬೈ ದಾಳಿ ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಬಾಬ್ರಿ ಮಸೀದಿ ಧ್ವಂಸ ಸರಿಯಾದ ಉತ್ತರ. ತಂಡ ಬಿ, ನಿಮಗೆ 1 ಅಂಕ. 26 ವರ್ಷಗಳು ತುಂಬಿದವು ಅಲ್ವೇ, ಆದರೂ ಈಗಲೂ ಸಹ ಅದು ಹಸಿರಾಗಿಯೇ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ. ಮುಂದಿನ ಪ್ರಶ್ನೆ ತಂಡ ಎ, ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆ ಯಾವುದು? 4. ಮುಖ್ಯಮಂತ್ರಿ ತೀರ್ಥಯಾತ್ರೆ ಯೋಜನೆಯನ್ನು ಉತ್ತರ ಭಾರತದ ಯಾವ ಮುಖ್ಯಮಂತ್ರಿ ಇತ್ತೀಚೆಗೆ ಅನುಷ್ಠಾನಕ್ಕೆ ತಂದರು? ನಿಮ್ಮ ಸಮಯ ಶುರುವಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಯೋಗಿ ಆದಿತ್ಯನಾಥ್. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಅರವಿಂದ್ ಕೇಜ್ರಿವಾಲ್. ದೆಹಲಿಯಲ್ಲಿ ಈ ಯೋಜನೆಯನ್ನು ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ. ಐದನೆಯ ಸುತ್ತನ್ನು ಮುಗಿಸಿದ್ದೇವೆ. ಮುಂದಿನ ಸುತ್ತು 6 ಸುತ್ತು. ಫ್ಯಾಷನ್, ಮಾಡಲಿಂಗ್, ಜಾಹೀರಾತು ಹಾಗೂ ಟೆಲಿವಿಷನ್, ಈ 4 ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಈ ಸುತ್ತಿನಲ್ಲಿ ಕೇಳಲಾಗುತ್ತದೆ. ಖಂಡಿತವಾಗಿಯೂ ಈ 4 ಅಂಶಗಳು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿವೆ. ಜಾಹೀರಾತುಗಳನ್ನು ನಾವು ಖಂಡಿತ ನೋಡ್ತೇವೆ. ಕೆಲವು ಜಾಹೀರಾತುಗಳು ನಮ್ಮ ನೆನಪಿನಲ್ಲಿ ಬಹಳ ಕಾಲ ಉಳಿಯುತ್ತವೆ. ಟೆಲಿವಿಷನ್ ಅಂತೂ ಈಗ ಮನೆ ಮನೆಯಲ್ಲಿ ಎಲ್ಲರೂ ನೋಡುವುದೇ ಅಲ್ವಾ? ನೀವು ನೋಡ್ತಿರ್ತಾನೆ? ನೋಡೋಣ ಈ ಸುತ್ತು. ಫ್ಯಾಷನ್, ಮಾಡಲಿಂಗ್, ಜಾಹೀರಾತು ಹಾಗೂ ಟೆಲಿವಿಷನ್ನ ಸುತ್ತು. ಆರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಪ್ರಶ್ನೆ ಸಂಖ್ಯೆ ಒಂದು. ಪ್ರಮುಖ ಮಾಡೆಲ್
ಹಾಗೂ ಚಲನಚಿತ್ರ ನಟಿ, ಕ್ರೀಡಾಳು ಮಹೇಶ್ ಭೂಪತಿಯವರ ಪತ್ನಿ ಲಾರಾ ದತ್ತ, 2000ನೇ ಇಸವಿಯಲ್ಲಿ ಗೆದ್ದ ಅತ್ಯುನ್ನತ ಅಂತಾರಾಷ್ಟ್ರೀಯ ಪ್ರಶಸ್ತಿ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಮಿಸ್ ವರ್ಲ್ಡ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಮಿಸ್ ಯೂನಿವರ್ಸ್. ಸುಷ್ಮಿತಾ ಸೇನ್ ನಂತರ ಅವರು ಮಿಸ್ ಯೂನಿವರ್ಸ್ ಆದವರು ಲಾರಾ ದತ್ತ. ತಂಡ ಎ, ನಿಮಗೆ ಮುಂದಿನ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ ಮೂರು. ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಪಾರು ಧಾರಾವಾಹಿಯಲ್ಲಿ ವಿನಯ ಪ್ರಸಾದ್ ನಿರ್ವಹಿಸುತ್ತಿರುವ ಪಾತ್ರದ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ತಪ್ಪು. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಅಖಿಲಾಂಡೇಶ್ವರಿ. ಅಖಿಲಾಂಡೇಶ್ವರಿ ಸರಿಯಾದ ಉತ್ತರ. ತಂಡ ಬಿ, 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಎರಡು. ಸುಷ್ಮಿತಾ ಸೇನ್ ಮತ್ತು ಐಶ್ವರ್ಯಾ ರೈ ಇಬ್ಬರೂ ಯಾವ ಚಿನ್ನದ ಮಳಿಗೆಗಳ ರೂಪದರ್ಶಿಗಳಾಗಿದ್ದರು? ನಿಮ್ಮ ಸಮಯ ಶುರುವಾಯಿತು. ಕಲ್ಯಾಣ್ ಜುವೆಲ್ಲರ್ಸ್. ಸರಿಯಾದ ಉತ್ತರ. ತಂಡ ಬಿ, ನಿಮಗೆ 3 ಅಂಕಗಳು. ಕಲ್ಯಾಣ್ ಜುವೆಲ್ಲರ್ಸ್ ಇದರ ರೂಪದರ್ಶಿಯಾಗಿ ಮೊದಲು ಸುಷ್ಮಿತಾ ಸೇನ್ ಇದ್ದರು. ಅವರ ಕಾಂಟ್ರಾಕ್ಟ್ ಅವಧಿ ಮುಗಿದ ನಂತರ ಆ ಜಾಗಕ್ಕೆ ಐಶ್ವರ್ಯಾ ರೈ ಬಂದರು. ಹಾಗಾಗಿ ಎರಡು ಬ್ಯೂಟಿ ಕ್ವೀನ್ಗಳು ಈ ಒಂದು ಪ್ರಾಡಕ್ಟ್ ಕಲ್ಯಾಣ್ ಜುವೆಲ್ಲರ್ಸ್ಗೆ ರೂಪದರ್ಶಿಗಳಾಗಿದ್ದರು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ತಂಡ ಬಿ, ಅಭಿನಂದನೆಗಳು. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ 6 ಸುತ್ತುಗಳನ್ನು ಮುಗಿಸಿದ್ದೇವೆ. ಈ 6 ಸುತ್ತುಗಳಲ್ಲಿ ತಂಡಗಳು ಗಳಿಸಿದ ಅಂಕಗಳನ್ನು ನೋಡಿಕೊಳ್ಳೋಣ. ತಂಡ ಎ, 1 ಅಂಕ. ತಂಡ ಬಿ, 23 ಅಂಕಗಳು. ಹಾಗೂ ತಂಡ ಸಿ, 9 ಅಂಕಗಳು. 7ನೆಯ ಸುತ್ತು ನಮ್ಮ ಮಾನವ ದೇಹದ ಬಗ್ಗೆ ಜಾಣ್ಮೆಯನ್ನು ಪರೀಕ್ಷಿಸುವ ಸುತ್ತು. ನಮ್ಮ ದೇಹವು ಒಂದು ಅದ್ಭುತಗಳ ಗೂಡು. ಪ್ರತಿಯೊಂದು ಅಂಗವು ಅದರದೇ ಆದ ಪುಟಗಟ್ಟಲೆ ಬರೆಯುವಷ್ಟಾದಂತಹ ವಿಶಿಷ್ಟತೆಯನ್ನು ಹೊಂದಿದೆ. ನಮ್ಮ ದೇಹದ ಯಾವ ಅಂಗವು ಎಷ್ಟು ಪ್ರಾಮುಖ್ಯತೆಯನ್ನು ಗಳಿಸಿದೆ, ಅದರ ವೈಶಿಷ್ಟ್ಯತೆ ಏನು ಎನ್ನುವುದನ್ನು ನೀವೆಷ್ಟು ತಿಳಿದುಕೊಂಡಿದ್ದೀರಿ? ಅದನ್ನು ನೋಡಲಿಕ್ಕೆ ತಯಾರು ಮಾಡಿದ್ದೇವೆ ಈ ಸುತ್ತು, 7ನೆಯ ಸುತ್ತು ಮಾನವ ದೇಹದ ಬಗ್ಗೆ. ಏಳನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಮಾನವನ ದೇಹದಲ್ಲಿ ಅತಿ ಚಿಕ್ಕ ಮೂಳೆಯು ಯಾವ ಅಂಗದಲ್ಲಿದೆ? ನಿಮ್ಮ ಸಮಯ ಶುರುವಾಗಿದೆ. ಕಿವಿ. ಸರಿಯಾದ ಉತ್ತರ. ತಂಡ ಎ, ನಿಮಗೆ ಪೂರ್ಣ 3 ಅಂಕಗಳು. ದಿ ಇನ್ಕಸ್, ದ ಮ್ಯೂಲಿಯಸ್ ಅಥವಾ ಸ್ಟೇಪ್ಸ್ ಅಂತ ಕರೆಯಲ್ಪಡುವಂತಹ ಚಿಕ್ಕ ಮೂಳೆ ಕಿವಿಯಲ್ಲಿದೆ. ತಂಡ ಬಿ, ಮುಂದಿನ ಪ್ರಶ್ನೆ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಕಣ್ಣನ್ನು ತೆರೆದಿಟ್ಟುಕೊಂಡು ನಾವು ಯಾವ ಕೆಲಸವನ್ನು ಮಾಡಲಾಗುವುದಿಲ್ಲ? ನಿಮ್ಮ ಸಮಯ ಶುರುವಾಗಿದೆ. ನಿದ್ದೆ. ತಪ್ಪು. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಸ್ನೋರಿಂಗ್ ಅಂದರೆ ಗೊರಕೆ ಅಲ್ವಾ? ಹೌದು. ಅದು ತಪ್ಪು ಉತ್ತರ. ಸರಿಯಾದ ಉತ್ತರ ಸ್ನೀಜಿಂಗ್.
ಸೀನುವುದು. ಕಣ್ಣು ತೆರೆದು ಕೂಡ ಮಲಗುವಂತಹ ಬಹಳಷ್ಟು ಉದಾಹರಣೆಗಳಿವೆ, ಆದರೆ ಸೀನುವಾಗ ಕಣ್ಣನ್ನ ತೆರೆದಿಟ್ಟುವಂತಹ ಯಾವುದೇ ದಾಖಲೆಗಳಿಲ್ಲ, ಅದು ಅಸಾಧ್ಯ ಕೂಡ. ಆದ್ದರಿಂದ ಕಣ್ಣನ್ನು ತೆರೆದಿಟ್ಟುಕೊಂಡು ಯಾರೂ ಸೀನಲಾರರು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಭುಜದ ಮೇಲಿನ ದೇಹದ ಯಾವ ಅಂಗಕ್ಕೆ ರಕ್ತದ ಅವಶ್ಯಕತೆ ಇಲ್ಲ? ನಿಮ್ಮ ಸಮಯ ಶುರುವಾಗಿದೆ. ಕೂದಲು. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಹಲ್ಲು. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಕಣ್ಣಿನ ಲೆನ್ಸ್. ಅದು ಸರಿಯಾದ ಉತ್ತರವಲ್ಲ. ಸರಿಯಾದ ಉತ್ತರ ಕಾರ್ನಿಯಾ. ಕಣ್ಣಿನಲ್ಲಿರುವ ಕಾರ್ನಿಯಾ ವಾತಾವರಣದಲ್ಲಿರುವ ಆಮ್ಲಜನಕವನ್ನು ತನಗೆ ತಾನೇ ಉಪಯೋಗಿಸಿಕೊಳ್ಳುತ್ತದೆ. ಏಳನೆಯ ಸುತ್ತು ಮಾನವ ದೇಹದ ಬಗ್ಗೆ ನಾವು ಪ್ರಶ್ನೆಗಳನ್ನು ಕೇಳಿದ್ದೆವು. ನೀವು ಜಾಣ್ಮೆಯಿಂದ ಉತ್ತರಿಸಿದ್ದೀರಿ. ಪ್ರತಿಯೊಂದು ಅಂಗದ ವೈಶಿಷ್ಟ್ಯತೆ ಬಗ್ಗೆ ನಿಮಗೆ ಅರಿವಾಗಿರಬಹುದು. ಮುಂದಿನ ಸುತ್ತಿಗೆ ಸಿದ್ಧರಾಗೋಣ. ಮುಂದಿನ ಸುತ್ತು ಎಂಟನೆಯ ಸುತ್ತು ಪ್ರಾಣಿ ಪಕ್ಷಿ ಸಸ್ತನಿ ಕ್ರಿಮಿಕೀಟಗಳು. ಇವುಗಳಿಲ್ಲದ ಒಂದು ಪ್ರಪಂಚವನ್ನು ಊಹಿಸುವುದು ಅಸಾಧ್ಯ. ನಮಗೆ ಈ ಸೃಷ್ಟಿಯಲ್ಲಿ ಎಷ್ಟೊಂದು ಅಧಿಕಾರವಿದೆಯೋ ಇವುಗಳಿಗೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಎನ್ನುವುದನ್ನು ನಾವು ಮರೆಯಬಾರದು. ಹಾಗಾಗಿ ಪ್ರಾಣಿ ಪಕ್ಷಿ ಸಸ್ತನಿ ಕ್ರಿಮಿಕೀಟಗಳ ಸಂಕುಲದ ಬಗ್ಗೆ ನಿಮ್ಮ ಜಾಣ್ಮೆಯನ್ನು ಪರೀಕ್ಷಿಸೋಣ. ಎಂಟನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ತನ್ನ ಮರಿಗಳಿಗೆ ಹಾಲು ಉಡುವ ಅಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡುವ ಒಂದೇ ಒಂದು ಜಾತಿಯ ಸಸ್ತನಿ ಅಂದರೆ ಮ್ಯಾಮಲ್ ಮಾತ್ರ ಹಾರಬಲ್ಲದು, ಯಾವುದದು? ನಿಮ್ಮ ಸಮಯ ಶುರುವಾಗಿದೆ. ಬಾವಲಿ ಅಥವಾ ಬ್ಯಾಟ್ ಸರಿಯಾದ ಉತ್ತರ. ತಂಡ ಬಿ, ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ನಾಲ್ಕು. ರೈನೋಸಾರಸ್ ಅಥವಾ ಖಡ್ಗ ಮೃಗಗಳ ಕೊಂಬು ಅಥವಾ ಹಾರ್ನ್ ಅದು ಯಾವುದರಿಂದ ತಯಾರಾಗಿದೆ? ನಿಮ್ಮ ಸಮಯ ಶುರುವಾಗಿದೆ. ಕೊಬ್ಬು ಸರಿಯಾದ ಉತ್ತರವಲ್ಲ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಬೋನ್ಸ್ ಅಂದ್ರೆ ಮೂಳೆ, ಅದು ಕೂಡ ಸರಿಯಾದ ಉತ್ತರವಲ್ಲ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್. ತಪ್ಪು ಉತ್ತರ. ಸರಿಯಾದ ಉತ್ತರ ಕೂದಲು ಅಥವಾ ಹೇರ್. ಖಡ್ಗಮೃಗದ ಕೂದಲೇ ಆ ಕೊಂಬಿನ ರೂಪ ತಾಳುತ್ತೆ. ಒಳಗಿಂದ ಅದು ಪರಿವರ್ತನೆಯಾಗಿ ಗಡ್ಡೆಯ ರೂಪಕ್ಕೆ ಬಂದು ಅದು ಕೂದಲೇ ಹಾರ್ನ್ ಅಥವಾ ಕೊಂಬಿನ ರೂಪವನ್ನು ತಾಳುತ್ತದೆ. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಎರಡು. ಕೆಳಗಿನ ಸಾಲಿನ ಹಲ್ಲುಗಳು ಮಾತ್ರ ಇರುವ ಪ್ರಾಣಿ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಹಿಪ್ಪೋಪೊಟಾಮಸ್ ಸರಿಯಾದ ಉತ್ತರವಲ್ಲ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಶಾರ್ಕ್ ಕೂಡ ಸರಿಯಾದ ಉತ್ತರವಲ್ಲ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಜಿರಾಫೆ. ಅದಕ್ಕೆ ಕೆಳಗಿನ ದವಡೆ ಮಾತ್ರ ಇರೋದು, ಮೇಲಿನ ಹಲ್ಲುಗಳಿಲ್ಲ. ಅದು ಅಲ್ಲದೆ ಜಿರಾಫೆ ಇನ್ನೊಂದು ವೈಶಿಷ್ಟ್ಯತೆ ಏನಂದ್ರೆ ಅದಕ್ಕೆ ಧ್ವನಿ ಪೆಟ್ಟಿಗೆನೇ ಇಲ್ಲ. ಎಂಟನೆಯ ಸುತ್ತು ಪ್ರಾಣಿ ಪಕ್ಷಿ ಸಸ್ತನಿ ಕ್ರಿಮಿಕೀಟಗಳ ಬಗ್ಗೆ ಕೇಳಲಾದಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿಗಳೇ. 8 ಸುತ್ತುಗಳನ್ನು ಈಗಾಗಲೇ ಮುಗಿಸಿದ್ದೇವೆ. ತಂಡಗಳು ಗಳಿಸಿರುವಂಥ ಅಂಕಗಳ ಬಗ್ಗೆ ನೋಡಿಕೊಳ್ಳೋಣ. ತಂಡ ಎ 4 ಅಂಕಗಳು, ತಂಡ ಬಿ 26 ಅಂಕಗಳು, ತಂಡ ಸಿ 9 ಅಂಕಗಳು. ಮುಂದಿನ ಸುತ್ತು ನಿರ್ಣಾಯಕ ಸುತ್ತು. ಈ ಸುತ್ತಿನಲ್ಲಿ
ಯಾವುದೇ ತಂಡದ ಅಂಕಗಳು ಏರುಪೇರಾಗಬಹುದು. ನಮ್ಮ ಸುತ್ತಮುತ್ತಲಿರುವ ಪ್ರಸಿದ್ಧ ವ್ಯಕ್ತಿಗಳನ್ನು ಗುರುತಿಸುವ ಸುತ್ತು, ಒಂಬತ್ತನೆಯ ಸುತ್ತು. ತೆರೆಯ ಮೇಲೆ ನಿಮಗೆ ಕೆಲವು ಸಾಧಕರ ಚಿತ್ರಗಳನ್ನು ತೋರಿಸಲಾಗುತ್ತದೆ. ಅವುಗಳನ್ನು ಕೊಟ್ಟ ಸಮಯದ ಅವಧಿಯೊಳಗೆ ನೀವು ಗುರುತಿಸತಕ್ಕದ್ದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರ ಚಿತ್ರಗಳನ್ನು ನಾವು ನಿಮಗೆ ತೋರಿಸುತ್ತೇವೆ. ಅವರ ಬಗ್ಗೆ ಕನಿಷ್ಠ ಜ್ಞಾನವನ್ನು ಹೊಂದಿರುವುದು ಅಗತ್ಯ. ಆದ್ದರಿಂದ ಸಿದ್ಧರಾಗೋಣ, ಒಂಬತ್ತನೆಯ ಸುತ್ತಿಗೆ ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ಒಂಬತ್ತನೆಯ ಸುತ್ತಿನ ಮೊದಲನೆಯ ಆಯ್ಕೆ ತಂಡ ಸಿ ನಿಮಗೆ ಕೊಟ್ಟಿದ್ದೇವೆ. ನಿಮ್ಮ ಆಯ್ಕೆ ಯಾವುದು? ಪ್ರಶ್ನೆ ಸಂಖ್ಯೆ ಎರಡು. ಆಯ್ಕೆ ಸಂಖ್ಯೆ ಎರಡು. ನಿಮ್ಮ ಸಮಯ ಶುರುವಾಗಿದೆ. ದ್ವಾರಕೀಶ್. ದ್ವಾರಕೀಶ್ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣ ಮೂರು ಅಂಕಗಳು. ದ್ವಾರಕೀಶ್ನ ಬಗ್ಗೆ ನಿಮಗೇನು ಗೊತ್ತು? ದೇಶಕ ನಟ. ನಿರ್ದೇಶಕ, ನಟ, ನಿರ್ಮಾಪಕ ಕೂಡ ಅಲ್ವಾ? ಕರ್ನಾಟಕದ ಕುಳ್ಳ ಅಂತ ಕೂಡ ಅವರನ್ನ ಕರಿತೇವೆ. 50ಕ್ಕಿಂತ ಜಾಸ್ತಿ ಚಲನಚಿತ್ರಗಳನ್ನು ಅವರು ನಿರ್ಮಿಸಿದ್ದಾರೆ. ನಿರ್ದೇಶಕರು ಹೌದು. ನೂರಾರು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ದ್ವಾರಕೀಶ್. ಸರಿಯಾದ ಉತ್ತರ, ಅಭಿನಂದನೆಗಳು. ತಂಡ ಎ, ಮುಂದಿನ ಆಯ್ಕೆ ನಿಮ್ಮದು. ನಿಮ್ಮ ಆಯ್ಕೆ ಯಾವುದು? ನಾಲ್ಕು. ಆಯ್ಕೆ ನಾಲ್ಕು. ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್. ತಂಡ ಬಿ ನಿಮಗೆ ಎರಡು ಅಂಕಗಳು. ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಅಲ್ವೇ? ಹೌದು. ಕಂಗ್ರಾಚುಲೇಷನ್ಸ್. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಪ್ರಶ್ನೆ ಸಂಖ್ಯೆ ಒಂದು. ನಿಮ್ಮ ಸಮಯ ಶುರುವಾಗಿದೆ. ಗೌತಮ್ ಗಂಭೀರ್. ಗೌತಮ್ ಗಂಭೀರ್ ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಪೂರ್ಣ ಮೂರು ಅಂಕಗಳು. ಗೌತಮ್ ಗಂಭೀರ್ನ ಬಗ್ಗೆ ಇನ್ನೇನು ಗೊತ್ತು ನಿಮಗೆ? ಇಂಡಿಯನ್ ಕ್ರಿಕೆಟ್ ಪ್ಲೇಯರ್, ಈಗ ರಿಟೈರ್ ಆಗಿದ್ದಾರೆ. ಹೌದು, ರಿಟೈರ್ ಆಗಿದ್ರಲ್ಲ. ಕಂಗ್ರಾಚುಲೇಷನ್ಸ್. ಒಂಬತ್ತನೆಯ ಸುತ್ತು, ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸುವ ಸುತ್ತನ್ನು ನಾವು ಮುಗಿಸಿದ್ದೇವೆ. ಒಂಬತ್ತು ಸುತ್ತುಗಳನ್ನು ಮುಗಿಸಿದ್ದೇವೆ. ಕಾರ್ಯಕ್ರಮ ಮುಗಿಸುವ ಮುಂಚೆ ತಂಡಗಳು ಗಳಿಸಿರುವ ಅಂಕಗಳನ್ನು ಹೇಳುತ್ತೇನೆ. ತಂಡ ಎ 4 ಅಂಕಗಳು, ತಂಡ ಬಿ 31 ಅಂಕಗಳು, ಹಾಗೂ ತಂಡ ಸಿ 12 ಅಂಕಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮುಂದಿನ ಹಂತಕ್ಕೆ ನಿಮ್ಮಲ್ಲಿ ಯಾರು ಆಯ್ಕೆಯಾಗಿ ಬರುತ್ತಾರೋ ಎನ್ನುವುದನ್ನು ಕಾದು ನೋಡೋಣ. ಭಾಗವಹಿಸಿದ ಎಲ್ಲ ತಂಡಗಳಿಗೆ ಶುಭಾಶಯಗಳು. ಇಲ್ಲಿಗೆ ಇಂದಿನ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮುಂದಿನ ವಾರ ಇದೇ ಸಮಯದಲ್ಲಿ ಮತ್ತಷ್ಟು ರೋಮಾಂಚಕರವಾದಂತಹ ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿವರ್ಲ್ಡ್ 24/7.